ಫುಡ್ಡಿ ಫೋಕ್ಸ್, ಬನ್ನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಆಯಿಸ್ಟರ್ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಪೆಪ್ಪರ್ ಹಾಕ್ಕೊಳ್ಳಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದು ಅನೀಸು ಹೂವು, 4 ಗೋಡಂಬಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 3 ಹಸಿಮೆಣಸಿನ್ಕಾಯಿ, ಹಾಗೆಯೇ ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡು ಅದರ ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ನಂತರ ಇದು ಚೆನ್ನಾಗಿ ಹುರಿಲಿಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದು ನಮಗೆ ಮಸಾಲೆಗೆ ಬೇಕಾದಂಥ ಪದಾರ್ಥ. ಇದನ್ನು ತಣ್ಣಗೆ ಮಾಡಿ ಅದ್ರ ಜೊತೆಗೆ ಹಸಿಯಾದಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ರುಬ್ಕೋಬೇಕು. ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹುರ್ಕೊಳ್ಳೋದು ಬೇಡ. ಸೊ ಅದ್ರ ಜೊತೆಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಈ ಹದಕ್ಕೆ ನಾವು ಮಸಾಲೆಯನ್ನು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ, ಮತ್ತು ಚೆನ್ನಾಗಿ ತೊಳೆದಿರುವಂಥ ಮಶ್ರೂಮನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ತುಂಬ ಹುರಿಯೋದು ಬೇಡ, ಸ್ವಲ್ಪ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ಈಗ ನಮಗೆ ರುಚಿಗೆ ತಕ್ಕಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಅದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಒಂದು ಹದಕ್ಕೆ ನೀರು ಹಾಕ್ಕೋಬೇಕು. ಇದು ತುಂಬ ಜಾಸ್ತಿ ನೀರಾದರೆ, ತೆಳುವಾದರೆ ಸಾರು ಚೆನ್ನಾಗಿ ಬರಲ್ಲ. ಗ್ರೇವಿ ಹದಕ್ಕೆ ನಾವು ನೀರು ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ಸೊ ಇದು ಒಂದು 10-15 ನಿಮಿಷ ಕುದ್ರೆ ಸಾಕು, ರೆಡಿ ಆಗುತ್ತೆ. ತುಂಬ ಕುದಿಸೋದು ಬೇಡ. ಸೊ ಆ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಂಡು ಈ ಒಂದು ಹದಕ್ಕೆ ಗ್ರೇವಿಯನ್ನು ರೆಡಿ ಮಾಡಿಕೊಂಡು ನಾವು ಇದನ್ನು ಮುದ್ದೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆಯಲ್ಲಿ ಬೇಕಾದರೂ ಅನ್ನದ ಜೊತೆಯೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಮುದ್ದೆ ಮಾಡಿ ಮುದ್ದೆ ಜೊತೆ ಗ್ರೇವಿಯನ್ನು ತಿಂತಾ ಇದ್ದೀವಿ. ನೀವು ಒಂದು ಸರಿ ಟ್ರೈ ಮಾಡಿ.